ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಲಿದೆ. ಈ ಸಂಬಂಧ ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈಡ್ರಾಮಾವೇ ನಡೆದು ಹೋಯಿತು. ಇದಕ್ಕೆ ಕಾರಣ ವಲಸೆ ಬಂದಿರುವಂತಹ 12 ಎಂಎಲ್ಸಿಗಳಿಗೆ ಮತದಾನದ ಹಕ್ಕು ಕೊಟ್ಟಿರೋದು. ಕೊನೆಗೆ ದಾವಣಗೆರೆ ಡಿಸಿ ವಲಸೆ ಬಂದಿರೋ ಪರಿಷತ್ ಸದಸ್ಯರಿಗೂ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಂದಿನ ಮೇಯರ್ ಚುನಾವಣೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ನಡೀತಿರೋದು ಅಕ್ಷರಶಃ ಚದುರಂಗದಾಟ. ಇಲ್ಲಿ ವಲಸೆ ಬಂದಿರೋ 12 ವಿಧಾನ ಪರಿಷತ್ ಸದಸ್ಯರಿಗೆ ಮತದಾನ ಮಾಡಲು ಅವಕಾಶ ನೀಡಬಾರದು ಅಂತ ಕಾಂಗ್ರೆಸ್ ಹೈಕೋರ್ಟ್ ಮೊರೆ ಹೋಗಿತ್ತು. ಆದರೆ ಮಧ್ಯಂತರ ಆದೇಶ ನೀಡಲು ನಿರಾಕರಿಸಿರೋ ಕೋರ್ಟ್ ಮುಂದಿನ ವಿಚಾರಣೆಯನ್ನ 24 ಮುಂದೂಡಿದೆ. ಈ ಮಧ್ಯೆ ಕಾಂಗ್ರೆಸ್ ಅವರ ತೀವ್ರ ವಿರೋಧದ ನಡುವೆಯೂ ದಾವಣಗೆರೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬಿಳಗಿ ವಲಸೆ ಬಂದಿರೋ 12 ಎಂಎಲ್ಸಿಗಳಿಗೆ ಇಂದಿನ ಮೇಯರ್ ಚುನಾವಣೆಯಲ್ಲಿ ಮತದಾನ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶದ ಪ್ರಕಾರ ಕಂಪ್ಲೀಟ್ ಅದನ್ನ ನಾವು ವಿಡಿಯೋಗ್ರಫಿ ಮಾಡಿಸ್ತೇವೆ, ಒಂದು ರೆಕಾರ್ಡ್ ಮಾಡಿ ಆನರೇಬಲ್ ಹೈಕೋರ್ಟ್ ಗಮನಕ್ಕೆ ನಾನು ತರ್ತೇನೆ. ಇವತ್ತೇನು ಇದಾಗಿತ್ತಲ್ಲ, ಇದು ಕಳಿಸ್ತಾ ಇದ್ದೇನೆ. ಇಲ್ಲಿ ನೋಟಿಸ್ ಕೊಟ್ಟಿದ್ದು ಕಾಪಿನೂ ಕಳಿಸಿದ್ದೀವಿ. ಈಗ ಸದ್ಯಕ್ಕೆ ಲಿಸ್ಟ್ ಮುಂಚೆ ಏನ್ ಕಳಿಸಿದ್ರು ಅದರೊಳಗೆ ಇದ್ದವರು ಎಲ್ಲರೂ ಯಾವುದು ಡಿಲಿಷನ್ ನಾವು ಮಾಡಿಲ್ಲ ಅಂದ್ರೆ. ದಾವಣಗೆರೆ ಡಿಸಿ ಈ ತೀರ್ಮಾನ ಪ್ರಕಟಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಪೊರೇಟರ್ಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಡಿಸಿ ವಿರುದ್ಧ ಘೋಷಣೆ ಕೂಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಜಿಲ್ಲಾಧಿಕಾರಿ ಬಿಜೆಪಿಯ ಕೈಗೊಂಬೆ ಅಂತ ಆರೋಪ ಮಾಡಿದ್ರು. ಕೊನೆಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಗೆ ಅವ್ರಿಗೆ ಮನೆನೇ ಇಲ್ಲ ಮತದಾರದು. ಇಲ್ಲಿ ಮತದಾರ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿಸಿದ್ದಾರೆ. ಈ ಅಕ್ರಮದ ಬಗ್ಗೆ ತನಿಖೆ ಮಾಡಲಿಕ್ಕೆ ನಾವು ಇವನ್ ಹೈಕೋರ್ಟಲ್ಲಿ ಅಪೀಲ್ ಮಾಡಿದ್ದೇವೆ. ಇದು ಬಿಜೆಪಿ ಸರ್ಕಾರದ ಒಂದು ನೇರ ಕೈವಾಡ ಇದೆ. ಈ ಎಲ್ಲ ಗಲಾಟೆ ಗೊಂದಲಗಳ ಮಧ್ಯೆ ಇಂದು ದಾವಣಗೆರೆ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಲಿದೆ. ಹಾಗಿದ್ರೆ 12 ಎಂಎಲ್ಸಿಗಳಿಗೆ ಮತದಾನಕ್ಕೆ ಅವಕಾಶ ಸಿಕ್ಕಿದ ಬಳಿಕ ಬಲಾಬಲ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ದಾವಣಗೆರೆ ಮಹಾನಗರ ಪಾಲಿಕೆ 45 ಸದಸ್ಯರ ಬಲ ಹೊಂದಿದ್ದು 22 ಕಾಂಗ್ರೆಸ್, 17 ಬಿಜೆಪಿ, 1 ಜೆಡಿಎಸ್, 5 ಪಕ್ಷೇತರ ಕಾರ್ಪೊರೇಟರ್ಗಳಿದ್ದಾರೆ. ಸ್ಥಳೀಯ ಸಂಸದ ಜಿಎಂ ಸಿದ್ದೇಶ್ವರ್, ಬಿಜೆಪಿ ಶಾಸಕ ಎಸ್ಎ ರವೀಂದ್ರನಾಥ್, ಕಾಂಗ್ರೆಸ್ ಶಾಸಕ ಡಾ ಶಾಮನೂರು ಶಿವಶಂಕರಪ್ಪ, ಕಾಂಗ್ರೆಸ್ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಹಾಗೂ ಬಿಜೆಪಿ ಎಂಎಲ್ಸಿ ಮೋಹನ್ ಕೊಂಡಜ್ಜಿಗೆ ಮೇಯರ್ ಚುನಾವಣೆಯಲ್ಲಿ ಮತದಾನದ ಹಕ್ಕಿದೆ. ಇನ್ನು ವಲಸೆ ಬಂದಿರೋ ಬಿಜೆಪಿ 8, ಕಾಂಗ್ರೆಸ್ನ 4 ಪರಿಷತ್ ಸದಸ್ಯರಿಗೆ ಮತದಾನ ಹಕ್ಕು ಸಿಕ್ಕಿದೆ. ಅಲ್ಲದೆ 5 ಪಕ್ಷೇತರ ಸದಸ್ಯರಲ್ಲಿ 4 ಸದಸ್ಯರು ಬಿಜೆಪಿ ಪರ ಇದ್ದಾರೆ. ಹೀಗೆ ಒಟ್ಟು ಸಂಖ್ಯೆ 62 ಮೇಯರ್ ಚುನಾವಣೆಯಲ್ಲಿ ಮತದಾನ ಮಾಡಲಿದ್ದು, ಅದರಲ್ಲಿ ಬಿಜೆಪಿಗೆ 32 ಮತದಾರರ ಬೆಂಬಲ ಇರೋದ್ರಿಂದ ದಾವಣಗೆರೆ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದು ಬಹುತೇಕ ಖಚಿತ ಆಗಿದೆ. ಹೀಗೆ ಪಾಲಿಕೆ ಚುನಾವಣೆಯಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿರೋದ್ರಿಂದ ಪೊಲೀಸರು ಹೆಚ್ಚಿನ ಭದ್ರತಾ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. 2 ಕೆಎಸ್ಆರ್ಪಿ, 5 ಡಿಎಆರ್, 300 ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪಾಲಿಕೆಯ ಸುತ್ತಮುತ್ತ 100 ವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಆದ್ರೆ ಇಲ್ಲಿ ಏನಪ್ಪ ಅನಾವಶ್ಯಕ ಇಲ್ಲಿ ಏನು ಚುನಾವಣೆ ಪ್ರಕ್ರಿಯೆ ನಡೆಯುವ ಹಿತದೃಷ್ಟಿಯಿಂದ ಕಟ್ಟಡದ ಸುತ್ತ ಅಳತೆ ಏನಿದೆ 100 ರೇಡಿಯಸ್ ಅಲ್ಲಿ 144 ಪ್ರಸ್ತಾವನೆ ಕೂಡ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದೀವಿ ನಾವು. ಇವತ್ತು ಚುನಾವಣೆ ನಡೆದರೂ ಗೆದ್ದವರು ಬೀಗುವಂತಿಲ್ಲ, ಸೋತವರು ಮರುಗುವಂತಿಲ್ಲ ಅನ್ನೋ ಸ್ಥಿತಿ ಇದೆ. ಯಾಕಂದ್ರೆ ಇವತ್ತು ಫಲಿತಾಂಶ ಬಂದರೂ ಹೈಕೋರ್ಟ್ನ ಅಂತಿಮ ಆದೇಶ ಬರುವ ತನಕ ತೂಗುಗತ್ತಿ ಇದ್ದೇ ಇದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಹೆಚ್ ಎಂ ಪಿ ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ.